ಶ್ರೀ ಸಾಯಿ ಸಚ್ಚರಿತೆ ಇಪ್ಪತ್ತೊಂಬತ್ತನೇ ಅಧ್ಯಾಯ ಓಂ ಶ್ರೀ ಸಾಯಿನಾಥಾಯ ನಮಃ ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡ ಪಂಥರು ಮದ್ರಾಸಿ ಭಜನ ಮೇಳ ಮೇಳ ಬಾಬು ತೆಂಡೂಲ್ಕರ್ ಕ್ಯಾಪ್ಟನ್ ಹ್ಯಾಟೆ ವಾಮನ ನಾರ್ವೇಕರ್ ಇವರ ಅನುಭವಗಳನ್ನು ತಿಳಿಸಿರುತ್ತಾರೆ ಸುಮಾರು ಹತ್ತೊಂಬತ್ತು ನೂರ ಹದಿನಾ ರಾಮದಾಸಿ ಪಂಥದ ಭಜನ ಮೇಳವು ಪುಣ್ಯಕ್ಷೇತ್ರ ಕಾಶಿಯಾತ್ರೆಗೆ ಹೊರಟಿತ್ತು ಆ ಗುಂಪಿನಲ್ಲಿ ಮೂವರಿದ್ದರು ಪತಿ ಪತ್ನಿ ಮತ್ತು ಮಗಳು ಅವರ ಹೆಸರು ಗೊತ್ತಾಗಿಲ್ಲ ಶಿರ್ಡಿಯಲ್ಲಿ ಮಹಾಯೋಗ ಸಂಪನ್ನರು ದಯಾಮಯರೂ ಆದ ಬಾಬಾ ಅವರು ಪ್ರತಿದಿನ ಭಕ್ತರಿಗೆ ಹಣ ಹಂಚುತ್ತಿರುವರೆಂದು ತಿಳಿಯಿತು ಬಾಬಾ ಅವರು ದಕ್ಷಿಣ ರೂಪದಲ್ಲಿ ಪಡೆದ ಹಣದಲ್ಲಿ ಪ್ರತಿದಿನವೂ ಅಮಾನಿ ಎಂಬ ಹುಡುಗಿಗೆ ಒಂದು ರೂಪಾಯಿ ಭಕ್ತ ಕೊಂಡಾಜಿಯವರ ಮಗಳಿಗೆ ಒಂದು ರೂಪಾಯಿ ಅಮಾನಿ ತಾಯಿಯವರಿಗೆ ಹತ್ತು ರೂಪಾಯಿಯಿಂದ ಇಪ್ಪತ್ತು ರೂಪಾಯಿಗಳು ಮತ್ತು ಕೆಲವು ಭಕ್ತರಿಗೆ ಐವತ್ತು ರೂಪಾಯಿಗಳನ್ನು ಹಂಚುತ್ತಿದ್ದರು ಇದನ್ನು ಕೇಳಿದ ಭಜನಿ ಮೇಳದವರು ಶಿರಡಿಗೆ ಬಂದು ಭಜನೆ ಮಾಡಿದರು ಅವರ ಅಂತರಂಗದಲ್ಲಿ ಆದರೆ ಅವರ ಅಂತರಂಗದಲ್ಲಿ ಹಣದಾಸೆ ಅತಿಯಾಗಿತ್ತು ಮೇಳದವರೆಲ್ಲರೂ ಹಣದಾಸೆಯಿಂದ ಇದ್ದರೂ ಆ ಗುಂಪಿನ ಯಜಮಾನನ ಪತ್ನಿಗೆ ಮಾತ್ರ ಹಣದ ಮೇಲೆ ಆಸೆ ಇರಲಿಲ್ಲ ಬಾಬಾ ಅವರನ್ನು ಅವಳು ಬಹುವಾಗಿ ಪ್ರೀತಿಸುತ್ತಿದ್ದಳು ಅವಳ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಅವರು ಅವಳಿಗೆ ಅವಳ ಪ್ರೀತಿಯ ದೇವರ ದರ್ಶನವನ್ನು ದಯಪಾಲಿಸಬೇಕೆಂದು ನಿರ್ಣಯಿಸಿ ಅವಳಿಗೆ ಶ್ರೀರಾಮನಂತೆ ಗೋಚರಿಸಿದರು ಇದನ್ನು ಕಂಡ ಅವಳು ಬಹಳ ಆನಂದ ಭರಿತಳಾದಳು ನಯನದಲ್ಲಿ ಆನಂದ ಭಾಷ್ಪಗಳು ಉಕ್ಕಿತು ಸಂತೋಷದಿಂದ ಕೈ ಮುಗಿದಳು ಅಲ್ಲಿ ನೆರೆದವರೆಲ್ಲರಿಗೂ ಅವಳ ಆನಂದ ಸ್ಥಿತಿಯನ್ನು ನೋಡಿ ಆಶ್ಚರ್ಯಪಟ್ಟರು ಕಾರಣ ತಿಳಿಯಲೇ ಇಲ್ಲ ಅವಳ ಪತಿಗೆ ಸಾಯಿಬಾಬಾ ಹೇಗೆ ತನಗೆ ರಾಮಚಂದ್ರ ಶ್ರೀರಾಮಚಂದ್ರನ ದರ್ಶನವನ್ನು ದಯಪಾಲಿಸಿದರೆಂಬುದನ್ನು ತಿಳಿ ಹೇಳಿದಳು ಆಗ ಅವನು ಇದು ಕೇವಲ ಭ್ರಮೆ ಅದು ಹೇಗೆ ಸಾಧ್ಯ ಎಲ್ಲರೂ ಸಾಯಿಬಾಬಾ ಅವರನ್ನು ಕಂಡರು ನಿನಗೆ ಮಾತ್ರ ಅವರು ರಾಮ ಶ್ರೀರಾಮಚಂದ್ರನಂತೆ ಕಂಡರೆ ಎಂದು ಪರಿಹಾಸ್ಯ ಮಾಡಿದನು ಆದರೆ ಅವಳು ಕೋಪಗೊಳ್ಳಲಿಲ್ಲ ಅವಳಿಗೆ ಬಾಬಾ ಅವರು ಆಗಾಗ್ಗೆ ಶ್ರೀರಾಮನ ರೂಪದಲ್ಲಿ ದರ್ಶನ ನೀಡುತ್ತಿದ್ದರು ಅಪೂರ್ವ ಸ್ವಪ್ನ ಕೆಲವು ದಿನಗಳ ನಂತರ ಅವಳ ಪತಿಗೆ ಒಂದು ಕನಸು ಬಿದ್ದಿತ್ತು ಅವನು ಒಂದು ದೊಡ್ಡ ಪಟ್ಟಣದಲ್ಲಿ ಪೊಲೀಸರಿಂದ ಬಂಧಿಸಲ್ಪಟ್ಟು ಜೈಲು ವಾಸ ಅನುಭವಿಸುತ್ತಿದ್ದನು ಬಂದಿಖಾನೆಯ ಹೊರಗಡೆ ಬಾಬಾ ಅವರು ನಿಂತಿದ್ದರು ಬಾಬಾ ಅವರನ್ನು ನೋಡಿ ರಾಮದಾಸಿ ದೀನಕಂಠದಿಂದ ನಿಮ್ಮ ಕೀರ್ತಿಯನ್ನು ಕೇಳಿ ಇಲ್ಲಿಗೆ ಬಂದಿದ್ದೇನೆ ನಮಗೆ ಇಂಥ ಸಂಕಟ ಬರಬೇಕೆ ನೀವಿದ್ದರೂ ಸಹ ನಮಗೆ ಸಂಕಟಗಳೇ ಎಂದು ಕೇಳಿದನು ಅದಕ್ಕೆ ಬಾಬಾ ಅವರು ನಿನ್ನ ಕರ್ಮದ ಫಲವನ್ನು ನೀನು ಅನುಭವಿಸಲೇಬೇಕು ಎಂದು ಉತ್ತರಿಸಿದರು ಆಗ ಅವರು ಬಾಬಾ ಇಂಥ ಕಷ್ಟ ಒದಗುವ ಪಾಪವಿನ ಪಾಪವನ್ನೆಂದೂ ನಾನು ಈ ಜನ್ಮದಲ್ಲಿ ಮಾಡುವ ಮಾಡುವಲ್ ಮಾಡಿಲ್ಲ ಎಂದರು ಅದಕ್ಕೆ ಬಾಬಾ ಅವರು ಈ ಜನ್ಮದಲ್ಲಿ ಮಾಡದಿದ್ದರೂ ಪೂರ್ವ ಜನ್ಮದಲ್ಲಿ ಪಾಪಕೃತ್ಯ ಮಾಡಿರಬಹುದು ಎಂದರು ಅದಕ್ಕೆ ಅವರು ನನಗೆ ಪೂರ್ವ ಜನ್ಮದ ನೆನಪಿಲ್ಲ ಹಾಗೆ ಪೂರ್ವ ಜನ್ಮದಲ್ಲಿ ನಾನು ಪಾಪವನ್ನು ಮಾಡಿದ್ದರೂ ಸಹ ಒಣ ಹುಲ್ಲನ್ನು ಸುಡುವಂತೆ ಅದನ್ನೇಕೆ ನೀವು ಸುಡಬಾರದು ಎಂದನು ಅದಕ್ಕೆ ಬಾಬಾ ಅವರು ನಿನಗೆ ನಂಬಿಕೆ ಇದೆಯೋ ಎಂದು ಪ್ರಶ್ನಿಸಿದರು ಅವನು ಇದೇ ಎಂದು ಉತ್ತರಿಸಿದನು ಆಗ ಬಾಬಾ ಅವರಿಗೆ ಕಣ್ಣು ಮುಚ್ಚಿಕೊಳ್ಳಲು ಹೇಳಿ ಅವನು ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗಾಗಿ ಏನೋ ಕೆಳಗೆ ಬಿದ್ದ ಶಬ್ದ ಕಣ್ಣು ತೆಗೆದು ನೋಡಲಾಗಿ ಬಂಧನದಿಂದ ಬಿಡುಗಡೆ ಆಗ ಅವನು ಬಹಳ ಎದುರಿಕೆಯಿಂದ ಬಾಬಾ ಅವರನ್ನು ಎವೈಕದೆ ನೋಡಿದ ಆಗ ಬಾಬಾ ಸರಿಯಾಗಿ ಸಿಕ್ಕಿದೀಯೆ ಈಗ ಪುನಃ ನಿನ್ನನ್ನು ಬಂಧಿಸುತ್ತಾರೆ ಎಂದು ಹೇಳಿದರು ಆಗ ಅವನು ಬಾಬಾ ಅವರನ್ನು ಕುರಿತು ನಿಮ್ಮ ಹೊರತು ನನ್ಗಾರು ರಕ್ಷಕರಿಲ್ಲ ಎಂದು ಬೇಡಿಕೊಂಡ ಬಾಬಾ ಅವರು ಪುನಃ ಅವನಿಗೆ ಕಣ್ಣು ಮುಚ್ಚಿಕೊಳ್ಳುವಂತೆ ಹೇಳಿದರು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡ ನಂತರ ನೋಡಲಾಗಿ ಬಂಧನದಿಂದ ಮುಕ್ತನಾಗಿ ಬಾಬಾ ಅವರ ಪಕ್ಕದಲ್ಲಿದ್ದನು ಆಗ ಆತ ಬಾಬಾ ಅವರಿಗೆ ನಮಸ್ಕರಿಸಿದ ಆಗ ಬಾಬಾ ಅವರು ಈ ನಮಸ್ಕಾರಕ್ಕೂ ಹಿಂದಿನದಕ್ಕೂ ಏನಾದರೂ ವ್ಯತ್ಯಾಸವಿದೆಯೇ ಯೋಚನೆ ಮಾಡಿ ಉತ್ತರ ಹೇಳು ಎಂದರು ಅದಕ್ಕೆ ಅವನು ಬೇಕಾದಷ್ಟು ವ್ಯತ್ಯಾಸವಿದೆ ಮೊದಲು ಮಾಡಿದ ನಮಸ್ಕಾರ ಹಣದಾಸೆಯದು ಈಗಿನದು ನಿಮ್ಮನ್ನು ಪರಮಾತ್ಮನೆಂದು ಭಾವಿಸಿ ಮಾಡಿದ್ದು ಮೊದಲಿನದು ಹಿಂದೂಗಳನ್ನು ನಾಶ ಮಾಡುತ್ತಿರುವ ಮಹಮ್ಮದಿಯರೆಂದು ಭಯದಿಂದ ಮಾಡಿದ್ದಾಗಿದೆ ಎಂದನು ಆಗ ಬಾಬಾ ನಿನಗೆ ಮಹಮ್ಮದೀಯ ದೇವರಲ್ಲಿ ನಂಬಿಕೆ ಇಲ್ಲವೇ ಎಂದು ಕೇಳಿದರು ಅದಕ್ಕೆ ಅವನು ಇಲ್ಲ ಎಂದು ಉತ್ತರಿಸಿದ ಆಗ ಬಾಬಾ ಅವರು ನೀನು ಮನೆಯಲ್ಲಿ ಪಂಜಾ ಪೂಜಿಸುತ್ತಿಲ್ಲವೇ ಕಾಡ್ಬೇಬಿ ಎಂಬ ಮಮ್ಮದಿಯ ದೇವತೆ ಮದುವೆ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ನೀನು ಪೂಜಿಸುವುದಿಲ್ಲವೇ ಎಂದು ಕೇಳಿದರು ಅವನು ಒಪ್ಪಿಕೊಂಡನು ಆಗ ಬಾಬಾ ಅವರು ಇನ್ನೇನು ಬೇಕು ಎಂದು ಕೇಳಿದರು ಅವನು ತನ್ನ ಗುರು ರಾಮದಾಸರನ್ನು ನೋಡಲು ಅಪೇಕ್ಷಿಸಿದ ಆಗ ಬಾಬಾ ಅವರು ಅವನಿಗೆ ಹಿಂದಿರುಗಿ ನೋಡಲು ಹೇಳಿದರು ಹಿಂದಿರುಗಿ ನೋಡಿದಾಗ ಅವನು ಕಂಡುದೇನು ಗುರು ರಾಮದಾಸರನ್ನು ಇನ್ನೇನು ನಮಸ್ಕಾರ ಮಾಡಬೇಕೆಂದು ಹೋದಾಗ ರಾಮದಾಸರು ಮಾಯವಾಗಿದ್ದರು ಆಗ ಅವನು ಕುತೂಹಲದಿಂದ ಬಾಬಾ ಅವರನ್ನು ಕುರಿತು ನೀನು ನೀವು ಬಹಳ ವೃದ್ಧರಂತೆ ಕಾಣುತ್ತೀರಿ ನಿಮ್ಮ ವಯಸ್ಸೆಷ್ಟು ಎಂದು ಕೇಳಿದ ಅದಕ್ಕೆ ಬಾಬಾ ಅವರು ಏನು ಮುದುಕನಾಗಿರುವೇನೆ ಹಾಗಾದ್ರೆ ನನ್ನ ಜೊತೆಯಲ್ಲಿ ಓಡಿ ಬಾ ಎಂದರು ಬಾಬಾ ಓಡಲು ಪ್ರಾರಂಭಿಸಿದರು ಅವನು ಹಿಂಬಾಲಿಸಿದ ಓಡುತ್ತಾ ಓಡುತ್ತಾ ಬಾಬಾ ಮಾಯವಾದರೂ ಆಗ ಅವನಿಗೆ ಎಚ್ಚರವಾಯಿತು ಎಚ್ಚರವಾಗಿ ನೋಡಲು ಅಲ್ಲಿ ಯಾರೂ ಇರಲಿಲ್ಲ ಕನಸಿನಲ್ಲಿ ಕಂಡಿದ್ದನೆಲ್ಲ ಕುಲಂಕಷವಾಗಿ ಯೋಚಿಸತೊಡಗಿದ ಅವನ ಮನೋಭಾವ ಬದಲಾಯಿತು ಆಗ ಆತ ಬಾಬಾ ಅವರ ಮಹಿಮೆ ತಿಳಿದುಕೊಂಡ ಮುಂದೆ ಅನುಮಾನ ದೂರವಾಗಿ ಆತ ಅವರ ಪರಮ ಭಕ್ತನಾದ ದೃಶ್ಯ ಕೇವಲ ಸ್ವಪ್ನ ಆದರೆ ನಡೆದ ಸಂಭಾಷಣೆಗಳು ಪರಿಣಾಮಕಾರಿಯಾದವು ಮರುದಿನ ಆರತಿ ಸಮಯಕ್ಕೆ ಮಸೀದಿಗೆ ಹೋದಾಗ ಅವನಿಗೆ ಬಾಬಾ ಎರಡು ರೂಪಾಯಿಗಳು ಮತ್ತು ಬರ್ಫಿಯನ್ನು ಕೊಟ್ಟು ಆಶೀರ್ವದಿಸಿದರು ದೇವರು ನಿನಗೆ ಅನಂತವಾದ ಐಶ್ವರ್ಯವನ್ನು ನೀಡುವನು ನಿನಗೆಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು ಅವರಿಗೆ ಶಿರಡಿಯಲ್ಲಿ ಹೆಚ್ಚು ಹಣ ದೊರೆಯಲಿಲ್ಲ ಆದರೆ ಜೀವನಾದ್ಯಂತ ಬಾಬಾ ಅವರ ಆಶೀರ್ವಾದ ಫಲಿಸಿತು ನಂತರ ಅವನಿಗೆ ಬೇಕಾದಷ್ಟು ಹಣ ದೊರಕಿತು ಎಲ್ಲರೂ ಯಾತ್ರೆಯನ್ನು ಮುಗಿಸಿ ಸ್ವಸ್ಥಾನವನ್ನು ಸೇರಿಕೊಂಡರು ಬಾಬಾ ತೆಂಡೂಲ್ಕರ್ ಮುಂಬೈ ಬಾಂದ್ರಾದ ರಘುನಾಥ ತೆಂಡೂಲ್ಕರ್ ಅವರ ಹೆಂಡತಿ ಬಾಬಾ ಅವರ ಭಕ್ತರಾಗಿದ್ದರು ಶ್ರೀಮತಿ ಸಾವಿತ್ರಿಬಾಯಿ ತೆಂಡೂಲ್ಕರ್ ಅವರು ಸಾಯಿಲೀಲೆಯಲ್ಲಿ ಎಂಟುನೂರು ಪಾದಗಳಲ್ಲಿ ಶ್ರೀ ಸಾಯಿನಾಥ ಭಜನಾಮಾಲಾ ಎಂಬ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ ಚೆಂಡೂಲ್ಕರ್ ಅವರ ಮಗ ಬಾಬು ಮೆಡಿಕಲ್ ಪರೀಕ್ಷೆಗೆ ಕುಳಿತಿದ್ದು ಹಗಲಿರುಳು ಓದುತ್ತಿದ್ದನು ಕೆಲವು ಜ್ಯೋತಿಷ್ಯಗಳನ್ನು ವಿಚಾರಿಸಿದಾಗ ಅವರು ಈ ಸಾರಿ ಗ್ರಹಗತಿಗಳು ಸರಿಯಾಗಿಲ್ಲವೆಂದು ಮುಂದಿನ ಸಾರಿ ಪರೀಕ್ಷೆಯಲ್ಲಿ ಜಯಪಡಬಹ ಪಡೆಯಬಹುದೆಂದು ಹೇಳಿದರು ಇದು ಅವನ ಮನಸ್ಸನ್ನು ಕಲುಕಿತ್ತು ಕೆಲವು ದಿನಗಳ ನಂತರ ಅವನ ಅವನ ತಾಯಿ ಶಿರಡಿಗೆ ಬಂದರು ಬಾಬಾ ಅವರನ್ನು ಸಂದರ್ಶಿಸಿ ಇತರ ವಿಚಾರವೊಂದಿಗೆ ಮಗನ ಪ್ರ ವಿಚಾರವನ್ನು ಪ್ರಸ್ತಾಪಿಸಿದರು ಇದನ್ನು ಕೇಳಿದ ಬಾಬಾ ನನ್ನಲ್ಲಿ ನಂಬಿಕೆ ಇಡುವಂತೆ ನಿನ್ನ ಮಗನಿಗೆ ಹೇಳು ಜಾತಕ ಜ್ಯೋತಿಷ್ಯವನ್ನು ಸುಡು ಚೆನ್ನಾಗಿ ಓದಿ ಪರೀಕ್ಷೆಗೆ ಕುಳಿತುಕೊಳ್ಳಲಿ ಖಂಡಿತ ಈ ಸಾರಿ ತೆರಗಡೆಯಾಗುತ್ತಾನೆ ನನ್ನ ಮಾತಿನಲ್ಲಿ ನಂಬಿಕೆ ಇರಲಿ ನಿರಾಶವಾಗುವುದು ಬೇಡ ಎಂದರು ಸಾವಿತ್ರಿಬಾಯಿ ಬಾಬಾ ಬಾಬಾ ಅವರ ಸಂದೇಶವನ್ನು ಮಗನಿಗೆ ತಿಳಿಸಿದರು ಅವನು ಕಷ್ಟಪಟ್ಟು ಬಹಳ ಓದಿ ಪರೀಕ್ಷೆಗೆ ಕುಳಿತನು ಆದರೆ ತೇರ್ಗಡೆಯಾಗುವೇನೋ ಇಲ್ಲವೋ ಎಂಬ ಅನುಮಾನದಿಂದ ಅವನು ಮೌಖಿಕ ಪರೀಕ್ಷೆಗೆ ಹೋಗಲೇ ಇಲ್ಲ ಆಗ ಪರೀಕ್ಷಕರು ಲಿಖಿತ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳು ಬಂದಿವೆ ಎಂದು ಮೌಖಿಕ ಪರೀಕ್ಷೆಗೆ ಬರಬೇಕೆಂದು ಹೇಳಿ ಕಳಿಸಿದರು ಈ ರೀತಿ ಉತ್ಸಾಹಗೊಂಡು ಬಾಬು ಮೌಖಿಕವನ್ನು ಸಹ ಮುಗಿಸಿ ತೇರ್ಗಡೆ ಹೊಂದಿದನು ಇದು ಬಾಬಾ ಅವರ ಮಹಿಮೆ ಅಲ್ಲವೇ ಹೀಗೆ ಅನುಮಾನಗಳು ಮತ್ತು ಕಷ್ಟಗಳನ್ನು ನಮ್ಮ ನಂಬಿಕೆಯನ್ನು ದೃಢಪಡಿಸಲು ನಮ್ಮನ್ನು ಆವರಿಸುತ್ತವೆ ಮತ್ತು ನಮ್ಮನ್ನು ಪರೀಕ್ಷಿಸುತ್ತವೆ ನಾವು ನಿಶ್ಚಲವಾಗಿ ನಂಬಿಕೆಯಿಂದ ಬಾಬಾ ಅವರನ್ನು ಅವಲಂಬಿಸಿದರೆ ನಮ್ಮ ಪ್ರಯತ್ನಗಳೆಲ್ಲವೂ ಫಲಿಸುತ್ತವೆ ಈ ಹುಡುಗನ ತಂದೆ ರಾವ್ ಮುಂಬೈಯಲ್ಲಿ ಒಂದು ವಿಲಾಯಿತಿ ಕಂಪ್ ಮಾರಾಟದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅವರಿಗೆ ಬಹಳ ವಯಸ್ಸಾಗಿದ್ದುದರಿಂದ ಸರಿಯಾಗಿ ಕೆಲಸ ಮಾಡಲು ಸ್ವಲ್ಪ ವಿರಾಮ ಬೇಕಿತ್ತು ರಜಾ ಪಡೆದರು ಆದರೂ ಪರಿಸ್ಥಿತಿ ಸುಧಾರಿಸಲಿಲ್ಲ ಕಾರಣ ಅವರು ನಿವೃತ್ತಿ ಹೊಂದಬೇಕಾಯಿತು ಪ್ರಾಮಾಣಿಕವಾಗಿ ಅವರ ಸೇವೆ ಮಾಡುವುದರಿಂದ ಸಂಸ್ಥೆಯ ಮುಖ್ಯಾಧಿಕಾರಿಯು ಅವರಿಗೆ ವಿರಾಮ ವೇತನವನ್ನು ಕೊಡಬೇಕೆಂದು ತೀರ್ಮಾನಿಸಿದನು ವಿರಾಮ ವೇತನದ ನಿಶ್ಚಿತ ಮಾಡಿರಲಿಲ್ಲ ಅವರಿಗೆ ನೂರೈವತ್ತು ರೂಪಾಯಿ ಸಂಬಳ ಬರುತ್ತಿತ್ತು ಆದುದರಿಂದ ವಿರಾಮ ವೇತನವು ಎಪ್ಪತ್ತೈದು ರೂಪಾಯಿ ಸಿಗಬಹುದೆಂದು ತಿಳಿದು ಜೀವನವನ್ನು ಮುಂದೆ ಹೇಗೆ ನಡೆಸುವುದು ಎಂದು ಚಿಂತ್ರಾಕ್ರಾಂತರಾಗಿದ್ದರು ಆಗ ಬಾಬಾ ಶ್ರೀಮತಿ ತೆಂಡೂಲ್ಕರ್ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ನಿಮ್ಮ ಪತಿಗೆ ನೂರು ರೂಪಾಯಿ ವಿರಾಮ ವೇತನ ದೊರಕಿದರೆ ಸಂತೋಷವಾಗುತ್ತದೆಯೇ ಎಂದು ಕೇಳಿದರು ಅದಕ್ಕೆ ಅವರು ಬಾಬಾ ನಮ್ಮನ್ನೇಕೆ ಕೇಳೋರಿ ನಿಮ್ಮಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇದೆ ಬಾಬಾ ನೂರು ರೂಪಾಯಿ ಎಂದು ಹೇಳಿದ್ದರೂ ಅವರಿಗೆ ಮುಂದೆ ನೂರ ಹತ್ತು ರೂಪಾಯಿಗಳ ವಿರಾಮ ವೇತನ ದೊರೆತಿತ್ತು ಬಾಬಾ ಅವರಿಗೆ ಭಕ್ತರಲ್ಲಿ ಇಂತಹ ಅಪ ಪ್ರೀತಿ ಇದ್ದಿತ್ತು ಕ್ಯಾಪ್ಟನ್ ಹ್ಯಾಟಿ ಬಿಕಾನೇರದ ಕ್ಯಾಪ್ಟನ್ ಹ್ಯಾಟೆ ಎಂಬುವನು ಬಾಬಾ ಅವರು ಭಕ್ತರಾಗಿದ್ದನು ಒಂದು ದಿನ ಬಾಬಾ ಅವರು ಅವನಿಗೆ ಸ್ವಪ್ನದಲ್ಲಿ ಗೋಚರಿಸಿ ನನ್ನ ಜ್ಞಾಪಕವಿದೆಯೇ ಎಂದು ಕೇಳಲು ಹ್ಯಾಟೆ ಅವರು ಬಾಬಾ ಅವರ ಪಾದಗಳನ್ನು ಹಿಡಿದು ಮಗು ತಾಯಿಯನ್ನು ಮರೆತು ಜೀವಿಸಬಹುದೇ ಎಂದು ಕೇಳಿ ತೋಟಕ್ಕೆ ಹೋಗಿ ತರಕಾರಿ ತಂದು ಬಾಬಾ ಅವರಿಗೆ ಅರ್ಧ ಅಡಿಗೆ ಸಿದ್ಧಪಡಿಸಲು ತಯಾರಾದರು ಆ ಸಮಯಕ್ಕೆ ಸರಿಯಾಗಿ ಎಚ್ಚರಾಯಿತು ಆಗ ಅವರು ಸೀದಾ ಪದಾರ್ಥಗಳನ್ನು ಶಿರಡಿಗೆ ಕಳಿಸಲು ನಿರ್ಧರಿಸಿದರು ಸ್ವಲ್ಪ ದಿನಗಳ ನಂತರ ಗ್ವಾಲಿಯರಿಗೆ ಬಂದರು ಆಗ ಅಲ್ಲಿಂದ ಶಿರಡಿಗೆ ಹೋಗುವವರ ಸಂಗಡ ಹನ್ನೆರಡು ರೂಪಾಯಿಗಳನ್ನು ಕೊಟ್ಟು ಎರಡು ರೂಪಾಯಿಗಳನ್ನು ತರಕಾರಿಗೆ ಉಪಯೋಗಿಸಿ ಇನ್ನು ಹತ್ತು ರೂಪಾಯಿಗಳನ್ನು ಬಾಬಾ ಅವರಿಗೆ ದಕ್ಷಿಣ ಅರ್ಪಿಸಲು ಹೇಳಿದರು ಆಗ ಅವರ ಸ್ನೇಹಿತರು ಶಿರಡಿಗೆ ಬಂದು ತರಕಾರಿ ಕೊಂಡರು ಆದರೆ ಪಾಲ್ ಪಾಪಡಿ ಪಲ್ಯ ದೊರೆಯಲಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ಅಕಸ್ಮಾತ್ ಆಗಿ ಒಬ್ಬ ಮಹಿಳೆಯ ಹತ್ತಿರ ಪಾಪಡಿ ಶೇಂಗಾ ದೊರೆತವು ನಂತರ ಅದೆಲ್ಲವನ್ನೂ ತೆಗೆದುಕೊಂಡು ಮಸೀದಿಗೆ ಹೋಗಿ ಅವರ ಪರವಾಗಿ ಅವರಿಗೆ ನೈವೇದ್ಯ ಅರ್ಪಿಸಿದರು ಶ್ರೀ ನಿಮೋಣ್ಕರ್ ಅವರು ಆ ತರಕಾರಿಗಳನ್ನು ಉಪಯೋಗಿಸಿ ಅಡಿಗೆ ತಯಾರು ಮಾಡಿ ಬಾಬಾ ಅವರಿಗೆ ಬಡಿಸಿದರು ಬಾಬಾ ಅವರು ವಾಲು ಪಾಪಡಿಯನ್ನು ಮಾತ್ರ ತಿನ್ನುತ್ತಿರುವುದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಈ ಸಮಾಚಾರವನ್ನು ತಮ್ಮ ಮಿತ್ರರಿಂದ ತಿಳಿದುಕೊಂಡ ಮೇಲೆ ಹಟೆ ಅವರು ಪರಮಾನಂದ ಹೊರಿತರಾದರು ಪವಿತ್ರವಾದ ರೂಪಾಯಿ ಇನ್ನೊಂದು ಸಾರಿ ಹಟೆ ಅವರಿಗೆ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟ ಪವಿತ್ರವಾದ ಒಂದು ರೂಪಾಯಿ ಪಡೆಯಬೇಕೆಂದು ಆಶೆಯಾಯಿತು ಆಗ ಅವರು ಶಿರಡಿಗೆ ಹೊರಟಿದ್ದ ತಮ್ಮ ಮಿತ್ರನ ಜೊತೆಗೆ ಒಂದು ರೂಪಾಯಿಯನ್ನು ಕೊಟ್ಟು ಕಳಿಸಿದರು ಅವನು ಶಿರಡಿ ತಲುಪಿ ಬಾಬಾ ಅವರ ದರ್ಶನವನ್ನು ಪಡೆದು ದಕ್ಷಿಣ ಕೊಡಲು ಬಾಬಾ ಅವರು ಅದನ್ನು ತಮ್ಮ ಕಿಸೆಯಲ್ಲಿ ಇಟ್ಟುಕೊಂಡರು ನಂತರ ಹ್ಯಾಟೆ ಕೊಟ್ಟ ಒಂದು ರೂಪಾಯಿಯನ್ನು ಕೊಡಲು ಅದನ್ನು ತಿರುಗಿಸಿ ನೋಡಿ ಮೇಲಕ್ಕೆಸೆದು ಆಟವಾಡುತ್ತಾ ಉದಿಯೊಡನೆ ಆ ರೂಪಾಯಿಯನ್ನು ಹಿಂದಿರುಗಿಸಿ ಇದನ್ನು ಅದರ ಮಾಲೀಕನಿಗೆ ಕೊಡು ಎಂದರು ಅವನಿಂದ ನನಗೇನೂ ಬೇಕಿಲ್ಲ ಅವನು ಶಾಂತಿ ಮತ್ತು ತೃಪ್ತಿಯಿಂದಿರಲಿ ಎಂದರು ಅವನು ಗ್ವಾಲಿಯರ್ಗೆ ಬಂದು ನಡೆದ ಎಲ್ಲ ಸಂಗತಿಯನ್ನು ಹ್ಯಾಟೆ ಅವರಿಗೆ ತಿಳಿಸಿ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟ ಪವಿತ್ರವಾದ ನಾಣ್ಯವನ್ನು ಕೊಟ್ಟನು ವಾಮನ ನಾರ್ವೇಕರ್ ವಾಮನ್ ನಾರ್ವೇಕರ್ ಅವರು ಬಾಬಾ ಅವರನ್ನು ಬಹಳ ಪ್ರೀತಿಸುತ್ತಿದ್ದರು ಒಮ್ಮೆ ಒಮ್ಮೆಯವರು ಶ್ರೀರಾಮಕೀರವನ್ನು ತಂದು ಬಾಬಾ ಅವರ ಹಸ್ತಸ್ಪರ್ಶದಿಂದ ಅದನ್ನು ಪವಿತ್ರಗೊಳಿಸಿ ಒಯ್ಯಬೇಕೆಂದು ಬಾಬಾ ಅವರ ಕೈಗೆತ್ತರು ಬಾಬಾ ಅವರು ಅದನ್ನು ಸುಮ್ಮನೆ ಜೇಬಿನಲ್ಲಿ ಹಾಕಿಕೊಂಡರು ಆಗ ಬಾಬಾ ಅವರಿಗೆ ನಾರ್ವೇಕರ್ ಉದ್ದೇಶ ತಿಳಿಸಿ ಅದನ್ನು ಹಿಂದಿರುಗಿಸಬೇಕೆಂದು ಬೇಡಿದರು ಆಗ ಬಾಬಾ ಅವನಿಗೇಕೆ ಮರಳಿ ಕೊಡಬೇಕು ನಾವೇ ಇಟ್ಟುಕೊಳ್ಳೋಣ ಅವನು ಇಪ್ಪತ್ತೈದು ರೂಪಾಯಿಗಳನ್ನು ಕೊಟ್ಟರೆ ನಾನು ಕೊಡುತ್ತೇನೆ ಎಂದರು ಆಗ ವಾಮನ್ ಇಪ್ಪತ್ತೈದು ರೂಪಾಯಿಗಳನ್ನು ಬಾಬಾ ಅವರು ಮುಂದಿಟ್ಟನು ಆಗ ಬಾಬಾ ಇದರ ಬೆಲೆ ಇಪ್ಪತ್ತೈದು ರೂಪಾಯಿಗಳಿಗಿಂತವೂ ಅಧಿಕವಾದುದು ಶ್ಯಾಮ ಇದನ್ನು ನೀನೇ ತೆಗೆದುಕೋ ಇದು ನಿನ್ನ ಹತ್ತಿರ ಇರಲಿ ನಿನ್ನ ಪೂಜಾಗೃಹದಲ್ಲಿ ಇಟ್ಟು ಪೂಜಿಸುವ ಎಂದರು ಬಾಬಾ ಅವರ ಈ ವಿಚಿತ್ರ ನಡತೆಯ ಬಗ್ಗೆ ಯಾರಿಗೂ ಮಾತನಾಡುವ ಧೈರ್ಯವಿರಲಿಲ್ಲ ಯಾರಿಗೆ ಯಾವುದು ಯೋಗ್ಯ ಮತ್ತು ಅರ್ಹವಾವುದು ಎಂಬುದು ಬಾಬಾ ಅವರಿಗೆ ಮಾತ್ರ ಗೊತ್ತಿತ್ತು ಶ್ರೀ ಸಾಯಿ ಪ್ರಣಾಮ್ ಇಲ್ಲಿಗೆ ಇಪ್ಪತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು ಓಂ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ